ಅರುಣಾಚಲ ಸ್ಟುಡಿಯೋಸ್ ಸಮರ್ಪಿಸುವ ಚಲನಚಿತ್ರ ಕಣ್ತೆರೆದು ನೋಡು. ಸಂಗೀತ ಜಿ ಕೆ ವೆಂಕಟೇಶ್, ಛಾಯಾಗ್ರಹಣ ಬಿ ದೊರೈರಾಜ್, ಸಾಹಿತ್ಯ ಮತ್ತು ಸಹದಿಗ್ದರ್ಶನ ಜಿ ವಿ ಅಯ್ಯರ್, ಕತೆ ಮತ್ತು ನಿರ್ಮಾಪಕ ಎ ಕೆ ವೇಲನ್, ದಿಗ್ದರ್ಶಕ ಟಿ ವಿ ಸಿಂಗ್ ಠಾಕೂರ್. ಓಹೋ ಹೋ, ಏನ್ ಕಿಟ್ಟಪ್ಪ ಸಂಸಾರ ಸಮೇತ ಸವಾರಿ? ಆ ಚದ್ರದಲ್ಲಿ ಕಚೇರಿ ನಾರಿದೆಯೇನ್ ಹುಡುಗುಂದು? ತುಂತುರು ತುಂತುರು ನೀರ ಹಾಗೆ ಕಲ ಕಲ ಮಾಡಿದಲ್ಲಿ ತಲೆಯ ಒಂದದಲ್ಲಿ ಮದವು ಮೋಹ ತುಂಬಿದ ಮೇಲೆ ಮದವು ಮೋಹ ತುಂಬಿದ ಮೇಲೆ ಅದು ಕಾಳೆ ಬರಿ ಸಂಕೋಲೆ ಸಿರಿಯೇ ಕರುನಾಡ ಜೀವನದಿಯೇ ಕಾಯಿ ಶರಣು ಕಾವೇರಿ ತಾಯಿ ಕರುನಾಡ ಜೀವನದಿಯೇ ಕಾಯಿ ಶರಣು ಕಾವೇರಿ ತಾಯಿ ತಂದೆ ತಾಯಿಯ ಜೊತೆ ದೋಣಿಯಲ್ಲಿ ಹೊಳೆದಾಡುತ್ತಿದ್ದಾಗ ದೋಣಿ ಸುಳಿಗೆ ಸಿಕ್ಕಿ ಮುಳುಗುವುದು. ದಡದಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದ ಕುರುಡ ಗೋಪಿಯನ್ನು ಕಂಡ ದಾಸಣ್ಣ ಎಂಬ ಕುಂಟ ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಇದು ನಿಂದೇನೆ ನಮ್ಮ ಮನೆ? ಆ ಮನೆಯೇನು ನಂದೇ, ಆದ್ರೆ ಆಡಳಿತ ಒಂದು ಪಿಶಾಚಿ. ಓ ಮಾರವಾ, ನೀನಿಲ್ಲೇ ಇದೀಯಾ? ಮಕ್ಕಳಲ್ಲಿ ಇದ್ರೇನು ಪಿಶಾಚಿ ಅಲ್ವಾ? ಮಡಗ್ ಮಾತಾಡ್ ಮೂರ್ ತಿಂಗಳ ಬಾಡ್ಗೆನ ಅವ್ವಾಂತೆ ಅವ್ವ. ನಿನ್ ನೆಂಟಕ್ಕೆ ನೆಗಡ್ ಬಿದ್ದೋಗ ನಾಚಿಕೆ ಆಗಲ್ವಾ ನಿಂಗೆ ಎಣ್ಣೆ ಕಣ್ತಕ್ಕಂಡ್ ತಿರ್ಗಾಡಕ್ಕೆ? ಓ ನಿನ್ ಎಣ್ಣೆಂಗ್ ಸಲ್ವಾ? ಏಯ್ ಕುಂಟ, ಹೆಂಗಾಯ್ತು ನಿನ್ ಜೀವಕ್ಕೆ? ಅಲ್ಕಣವ, ಹೆಣ್ಣು ಕನಿಕರದ ತವರು ಮನೆ ಅಂತಾರೆ. ಕಣ್ ಕಾಣದ ಕೂಡ ತಂದೆ ತಾಯಿ ತಂಗಿ ಎಲ್ಲರನ್ನು ಕರ್ಕೊಂಡು ಒಳೆ ಕರೆಯಲ್ಲಿ ಅಳತಾ ಕುಂತಿದ್ದ ಅಪ್ಪ. ಅಲ್ಲಿ ಮನೆ ಮಾಲಕ್ಕಿ ಮಾರವ್ವ ಬಾಡಿಗೆ ಕೇಳಿದಾಗ ಅವಳನ್ನೇ ಪುಸಲಾಯಿಸಿ ಊಟ ತರಿಸಿಕೊಳ್ಳುತ್ತಾನೆ. ದೇವ ಪೂಜೆ ಮಾಡಿ ಊಟ ಮಾಡುತ್ತೇನೆ ಎಂದು ಗೋಪಿ ಹೇಳಿದಾಗ ಊರ ಕಟ್ಟೆಯಲ್ಲಿ ಕೂರಿಸುವನು. ಗೋಪಿ ಹಾಡಿದ ದೇವರ ನಾಮಕ್ಕೆ ಮನಸೋತು ಜನ ಸೇರಲು ದಾಸಣ್ಣ ತನ್ನ ಅಂಗವಸ್ತ್ರ ಹಾಕಿ ಹಣ ಸಂಪಾದಿಸುತ್ತಾನೆ. ಇದೇ ತರಹ ದಿನ ಒಂದೊಂದು ಕಡೆ ಹಾಡಿಸಿ ತನ್ನ ಗಂಟು ತುಂಬಿಸಿಕೊಳ್ಳುತ್ತಿದ್ದ ದಾಸಪ್ಪನ ಕುತಂತ್ರ ತಿಳಿದ ಗೋಪಿ ಆತನ ಮನೆಯಿಂದ ಹೊರಬರುತ್ತಾನೆ. ನದಿ ತೀರದಲ್ಲಿ ಕುಳಿತು ಹಾಡುತ್ತಿರಲು ತಪ್ಪರ್ಥ ಕಲ್ಪಿಸಿಕೊಂಡ ಕಮಲಾಳಿಯಿಂದ ಗೋಪಿಗೆ ಏಟು. ಆತನ ಪಕ್ಕದಲ್ಲೇ ಕುಳಿತಿದ್ದವರು ಹನುಮಂತನ ಗುಡಿಯ ಹತ್ತಿರ ಕರೆದುಕೊಂಡು ಬರುವರು. ಆಗ ಅಲ್ಲಿಗೆ ಬಂದ ಅಮೃತರಾಯರು ಗೋಪಿಯವರ ಗೆಳೆಯನ ಮಗನೆಂದು ತಿಳಿದು ಕರೆದೊಯ್ದು ಕಂಡು ಬರುವ ಹಾಗೆ ಮಾಡುವರು. ಅಪ್ಪ ಅಮ್ಮ ಇಲ್ಲಿ ಹೋಗಿ, ಅಳ್ಬೇಡಪ್ಪ ಅಳ್ಬೇಡ, ಬಾಬಾ ಮನೆಗೆ ಹೋಗೋಣ, ಬಾ ಕರ್ಕೊಂಡು ಹೋಗಿ ಅಪ್ಪ, ಕರ್ಕೊಂಡು ಹೋಗಿ ಕಣ್ ಕೊಡಿ, ಮಾರ್ತೀನಿ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಹಾಗೆ ಹಾಗೆ ಆಗ್ಬೇಕು, ಬಹಳ ಉತ್ತರ. ಹಾಗಾದ್ರೆ ನನ್ ನೋಡಕ್ ಬಂದು ಇಷ್ಟೆಲ್ಲ ತೊಂದರೆ ಪಟ್ಟೇನು? ಹೇಗಾದ್ರೂ ಮಾಡಿ ನನ್ ಕಣ್ ಬರ್ಸ್ಕೊಡಿ ಡಾಕ್ಟ್ರೆ. ಅಷ್ಟ್ರಿಂದ್ಲೇ ನಿನ್ ಋಣ ತೀರ್ಸಾಗ ಆಗಲ್ಲ ಗೋಪು. ಹೇಳು ಅಪ್ಪ. ಏನಮ್ಮ? ಅಪ್ಪ ಇವ್ರು ನನ್ನ ಬಾಲ್ಯ ಸ್ನೇಹಿತನ ಮಗನಮ್ಮ. ಮೆಂಚಿನಲ್ಲಿ ಕಣ್ ಕಳ್ಕೊಂಡಂತೆ ಪಾಪ. ನನ್ನ ಹುಡುಕೊಂಡು ಬರ್ತಾ ದಾರಿಲಿ ತಂದೆನೂ ತಂಗಿನೂ ಕಳ್ಕೊಂಡು ನಿನ್ನೆ ಸಂಜೆ ಒಂದು ಹುಡುಗಿ ಹತ್ರ ಏಟ್ನೂ ತಿಂದು ನಾ ಇವತ್ತಿನ ದಿವಸ ಒಬ್ಬ ಮುದುಕನ ಜೊತೆಲಿ ಮನೆ ಬಂದು ಸೇರಿದ್ನಮ್ಮ. ಡಾಕ್ಟ್ರೆ ಅವ್ರು ಯಾರು? ನನ್ನ ಮಗಳು ಗೊಬ್ಬು, ಹೆಸರು ಕಮಲು ಅಂತ. ನಮಸ್ಕಾರ. ನಮಸ್ಕಾರ. ನಾನು ಇವರಜ್ಜಿ ಕೈ ತುತ್ತಿನಲ್ಲಿ ಬೆಳೆದು ಡಾಕ್ಟರ್ ಆದವನಮ್ಮ. ನಮ್ಮ ಮನೆಗೆ ದಿಕ್ಕಿಲ್ಲದು ಪರದೇಶಿ ಹಾಗೆ ಬಂದಿದ್ದಾನೆ ಇವನು. ಬಹಳ ನೊಂದು ಜೀವ, ತುಂಬಾ ಶ್ರದ್ಧೆಯಿಂದ ನೋಡ್ಕೋಬೇಕಮ್ಮ. ಇವ್ರು ನಮ್ಮೋರು ಅಂತ ನಂಗೆ ಗೊತ್ತಿದೆಯಲ್ವಾ? ಸರಿ ಬಿಡು ಮತ್ತೆ,
ಈಗೇನ್ ಬೇಕು ಹೇಳಿ, ಕಾಫಿನೂ ಹೋಗ್ಬಿಟ್ಟಿನ? ಎನಿಥಿಂಗ್ ಯು ಲೈಕ್. ಓಕೆ ಡಾಕ್ಟ್ರೆ, ನಿಮ್ ಮಗಳಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಅಂತ ಕಾಣಿಸುತ್ತಲ್ಲ? ಹೌದು ಗಪ್ಪು, ಹುಟ್ಟಿದ ತಕ್ಷಣ ತಾಯಿ ತೀರ್ಕೊಂಡ್ರು, ಆವತ್ತಿನಿಂದ ನಾನೇ ತಾಯಿ ತಂದೆಯಾಗಿ ಸಾಕಿದ್ದೀನಿ, ಅದಕ್ಕೆ ನನ್ ಕಂಡ್ರೆ ಆಗಿರೋದು. ತಪ್ಪರ್ಥ ಕಲ್ಪಿಸಿಕೊಂಡು ಗೋಪಿಗೆ ಹೊಡೆದಿದ್ದ ಕಮಲ ಅಮೃತರಾಯರ ಮಗಳಾಗಿದ್ದಳು. ಕಮಲ ಗೋಪಿಯನ್ನು ಪ್ರೀತಿಸಲಾರಂಭಿಸುತ್ತಾಳೆ. ಇತ್ತ ಕಂತ್ರಿ ದಾಸಣ್ಣನನ್ನು ಮನೆಯಿಂದ ಹೊರಹಾಕುತ್ತಾಳೆ ಮಾರವ್ವ. ಪೇಪರ್ ಅಂಗಡಿಯವನಿಗೆ ಮೋಸ ಮಾಡಿ ಅಂಗಡಿಯನ್ನೇ ವಶಪಡಿಸಿಕೊಂಡ ದಾಸಣ್ಣ ಅಂಗಡಿಯವನನ್ನು ಪರತಳ್ಳುತ್ತಾನೆ. ಗೋಪಿ ತಂಗಿ ಇಂದು ಮಹಿಳಾ ಸಂಘಕ್ಕೆ ಬಂದು ರಕ್ಷಣೆ ಕೇಳಿದಾಗ ಹೊರತಳ್ಳಿದ ಮಹಿಳಾ ಮಣಿಗಳು. ಅಲ್ಲೇ ಇದ್ದ ಶ್ರೀಮಂತಿಯೊಬ್ಬಳು ಇಂದುವನ್ನು ತನ್ನ ಮನೆಗೆ ಕರೆದೊಯ್ದು ಸಾಕಲು ನಿರ್ಧರಿಸಳು. ಪತಿಯಿಂದ ಆಕೆಯ ವರ್ಣನೆ ಕೇಳಿ ತಪ್ಪರ್ಥ ಕಲ್ಪಿಸಿಕೊಂಡ ಮನೆಯಿಂದ ಹೊರತಳ್ಳುತ್ತಾಳೆ. ಬೀದಿಗೆ ಬಿದ್ದ ಇಂದುವಿನ ಹಿಂದೆ ಬಿದ್ದ ಕಾಮುಕರಿಂದ ಪಾರಾಗಿ ಮಾರವ್ವನ ಮನೆಗೆ ಬರುತ್ತಾಳೆ. ಆಕೆ ಗೋಪಿಯ ತಂಗಿ ಎಂದು ತಿಳಿದ ಮಾರವ್ವ ಮಗಳಂತೆ ಸಾಕುತ್ತಾಳೆ. ಒಳ್ಳೊಳ್ಳೆ ಕವಿತೆಗಳು ಮಾಡ್ತಾ ಇದೆಯಲ್ಲ, ನೀ ಹಾಡಿದ್ದೆಲ್ಲ ಕಮಲು ಬರೆದಿಟ್ಟಿದ್ದಾಳೆ, ತುಂಬಾ ಚೆನ್ನಾಗಿದೆ. ಕುರುಡನ್ ಜೊತೆಗೆ ಇನ್ಯಾರು ಬರ್ತಾರೆ? ಮನಸ್ಸಿಗೆ ಬಂದದನ್ನು ಸುಮ್ಮನೆ ಹಾಗೆ ಅನ್ಕೋತ ಕೂತಿರ್ತೀನಿ ಅಷ್ಟೇ. ನೋ ನೋ ನೋ, ನಿನ್ನ ಪದ್ಯಗಳಲ್ಲಿ ಒಳ್ಳೆ ಪಾಂಡಿತ್ಯವಿದೆಯ? ಪಾಂಡಿತ್ಯವೆಲ್ಲ ಬರ್ಬೇಕು ಸರ್, ನೊಂದ ನಿಟ್ಟಿಸರನ್ನ ಪರಿತಾಪ ಅಷ್ಟೇ. ನಿನ್ನ ವಿದ್ಯೆ ನಿನಗ್ ಗೊತ್ತಿಲ್ಲ ಅಷ್ಟೇ, ಇದನ್ನ ಹೀಗೆ ಬೆಳೆಸ್ಕೋ, ದೊಡ್ಡ ಸಾಹಿತಿ ಆಗ್ತಿ. ನಿಮ್ಮ ಆಶೀರ್ವಾದ ಸರ್. ನಾಯಸ್ ರಿಮೂವ್ ದ ಬ್ಯಾಂಡೇಜ್. ನೀವು ಸರ್, ನಿಮ್ಮ ದಯದಿಂದ ನಾನೇ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕೋ ಹಾಗಾದ್ರೆ ಕಮಲಿಯಲ್ಲಿ ಸರ್ ಪತ್ತೆ ಮಾಡೋ ನೋಡೋಣ. ನನಗೆ ಗೊತ್ತು, ಅವಳು ನನ್ನ ಎದುರು ಮುಖ ತೋರಿಸದೆ ಓಡೋಗಿರ್ಬೋದು. ಅವಳ ಅಷ್ಟಾವಕ್ರದ ಮುಖ, ಗುಳಿಗನ್ನು, ಗಿಳಿ ಮೂಗು, ಕಾಗೆ ಬಣ್ಣ, ಉಬ್ಬಲ್ಲು, ಅವಳು ಹೇಗಿದ್ದು ನನ್ನ ದೇವರು. ಅವಳು ಎಲ್ಲಿದ್ದಾಳೆ ತೋರಿಸಿದ? ತೋರಿಸ್ಬೇಡಿ ಡಾಕ್ಟ್ರೆ, ಈಗ ತಾನೇ ಇವ್ರಿಗೆ ಕಂಡು ಬಂದಿದೆ. ನಿಮ್ ಮಗಳ ಆ ಘೋರ ರೂಪ ನೋಡಿದ ತಕ್ಷಣ ಪುನಃ ಇವ್ರು ಕಣ್ಣು ಹೊರಟೋದ್ರು ಹೋಗ್ಬೋದು. ತೋರ್ಸಲ್ಲ, ಹಾಗಾದ್ರೆ ತೋರ್ಸಲ್ಲ ಗೊಪ್ಪು. ಇನ್ಮೇಲೆ ನಿನ್ನ ಹೋಮ್ ಗಾರ್ಡು ಈಕೆನೆ. ಗುಡ್ ಮಾರ್ನಿಂಗ್ ಸರ್, ಏನ್ ಬೇಕು? ನನಗೆ ಕಪ್ಪು ಮುಖದ ನನ್ನ ಕಮಲು ಬೇಕು. ಕರ್ಕೊಂಡ್ ಬಂದ್ರೆ ಹೆದರ್ಕೊಂಡ್ ಬಿಟ್ಟಿರಿ ಜೋಕೆ. ಈ ಮುಖಕ್ಕೆ ಕಪ್ಪು ಬಣ್ಣ ಬಳಕ ಬಂದ್ಬಿಟ್ಟಿದೆ ಜೋಕೆ. ಘಾಟಿ ನೀವು. ಯಾಕೊ ನಾನೇ ಅಂತ ಹೇಗ್ ಪತ್ತೆ ಹಚ್ಚಿದ್ರಿ? ನನ್ನ ಕಣ್ಣು ಬಂತು ಅಂತ ಇಷ್ಟು ಸಂತೋಷ ಪಡೋ ತಂದೆ ಮಗಳು ಬೇರೆ ಯಾರಿದ್ದಾರೆ ಕಮಲ? ನಾನೇನು ನಿನ್ ಗುಟ್ಟು ರಟ್ ಮಾಡ್ಲಿಲ್ಲಮ್ಮ. ಇತ್ತ ಅಮೃತರಾಯರು ತನ್ನ ತಂಗಿಗೆ ಕೊಟ್ಟ ಮಾತಿನಂತೆ ತಂಗಿ ಮಗ ಮಧುಗೆ ಕಮಲನನ್ನು ಮದುವೆ ಮಾಡಿಸುವುದಾಗಿ ಹೇಳುತ್ತಾರೆ. ಇದರಿಂದಾಗಿ ಪರಸ್ಪರ ಪ್ರೀತಿಸುತ್ತಿದ್ದ ಕಮಲ ಗೋಪಿಯರ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುವುದು. ಮಾವನ ಆಮಂತ್ರಣದಂತೆ ಬೆಂಗಳೂರಿಗೆ ಬಂದ ಮಧು ಸೈಕಲ್ ರಿಕ್ಷಾದವನ ಕಷ್ಟ ನೋಡಿ ಸಹಾಯ ಮಾಡಿ ಅಮೃತರಾಯರ ಮನೆಗೆ ಬರುತ್ತಾನೆ. ಅಲ್ಲಿ ಕಮಲ ಮಧುಗೆ ತನ್ನ ಮತ್ತು ಗೋಪಿಯ ಪ್ರೇಮದ ವಿಷಯ ತಿಳಿಸಿ ಸಹಾಯ ಬೇಡುವಳು. ಮಧು ಅವರ ಮದುವೆಗೆ ಸಹಾಯ ಮಾಡುವುದಾಗಿ ತಿಳಿಸುತ್ತಾನೆ. ಗೋಪಿ ಯಾರಿಗೂ ವಿಷಯ ತಿಳಿಸದೆ ಹೊರಟು ಹೋಗುತ್ತಾನೆ. ಅಲ್ಲಿಂದ ಹೋಗಿ ಹೋಟೆಲ್ನಲ್ಲಿ ರೂಮ್ ಬಾಡಿಗೆ ತೆಗೆದುಕೊಂಡು ತಾನು ಬರೆದ ಕವನಗಳನ್ನು ಪ್ರಕಟಿಸಲು ಪ್ರಕಾಶಕರನ್ನು ಹುಡುಕಿಕೊಂಡು ಹೋಗುವನು. ಕವಿತೆಯನ್ನು ಪ್ರಕಟಿಸಲಾಗದೆ ರೂಮಿನ ಬಾಡಿಗೆ ನೀಡಲಾಗದೆ ಬೀದಿಗೆ ಬೀಳುತ್ತಾನೆ. ಹೂವೊಂದೇ ಬೇರೆ, ನಾರೊಂದೇ ಬೇರೆ, ಹೂಮಾಲೆಯಾಗದಂತೆ ಕೈಯಾರೆ, ಏನೋ ವಿನೋದ ನೋಡೆ, ವಿಧಿ ನಿಂತು ಮಣ್ಣು ತೂರೆ, ಕಣ್ಣೀರ ನೀಗಿ ನೋಡು ಕಣ್ಣಾರೆ, ಕಣ್ಣೀರ ಕಾಲುವೆಯಲ್ಲೇ ಜಾಟ, ಕಣ್ಣೀರ ಕಾಲುವೆಯಲ್ಲೇ ಜಾಟ, ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ, ಜೀವಂತ ಭಾವದ ಎಲ್ಲ ಜಂಜಾಟ, ಕಣ್ಣೀರ ಕಾಲುವೆಯಲ್ಲೇ ಜಾಟ. ನೀನ್ ಈ ವಿಷಯ ಮೊದ್ಲೇ ತಿಳಿಸಿದ್ರೆ ಚೆನ್ನಾಗಿತ್ತು ಗೋಪು. ಒಂದು ಮನೇಲಿರೋ ಗಂಡು ಹೆಣ್ಣು, ಹೆಣ್ಣು ಗಂಡನ್ನ ಆರಿಸ್ಕೊಳ್ಳೋದು ಒಂದೇ ಸರಿ ಗೋಪು, ಅದು ಅವಳ ಕೈ ತಪ್ಪಿದ್ರೆ ಅವಳ ಬಾಳೆ ಹಾಳಾಗೋಗುತ್ತೆ ಗೋಪು.
ಹಾಗೆಲ್ಲಾದ್ರೂ ಮಾಡ್ಕೊಂಡಿ. ಮಲ್ಲಿಗೆ ಹೂವಿನ ಜೊತೆಲಿ ಮುತ್ತು ಹೂವನ್ನು ಯಾರು ಕಟ್ತಾರೆ ಕಮಲ? ಇಂಥ ಮಾತೆಲ್ಲ ಈಗಾಡ್ತಾ ಇದ್ದಿ. ಮೊದ್ಲೊಂದ್ ದಿನ ಕುರುಡನ್ ಕೈ ಊರ್ಗೋಲ್ ನಾನು ಅಂತಿದ್ದೆ, ನೆನಪಿದೆಯಾ ಗೋಪು? ನೆನಪಿದೆ ಕಮಲ, ನೆನಪಿದೆ. ನಾನೇ ಕುರುಡ್ನಲ್ಲ, ನನಗ ಊರ್ಗೊಂದು ಸಹಾಯ ಬೇಕಾಯ್ತು. ಹೋಗು ಹೋಗು ಕಮಲ, ಹೋಗು. ಗೋಪಿ ಅಲ್ಲಿಂದ ಹೊರಟು ಮಾರುತಿ ಮಂಟಪದಲ್ಲಿ ಮಾರುತಿಯನ್ನು ನೆನೆದು ನಿದ್ರೆ ಹೋಗುತ್ತಾನೆ. ತಂದೆ ಮಗ ಅಕ್ಕಪಕ್ಕ ಮಲಗಿದ್ದರೂ ಇಬ್ಬರಿಗೂ ಗೊತ್ತಿರುವುದಿಲ್ಲ. ಗೋಪಿಗಿಂತ ಮೊದಲು ಎದ್ದ ಗೋಪಿಯ ತಂದೆ ಕಾಲ ಹತ್ತಿರ ಇದ್ದ ಗೋಪಿಯ ಚೀಲವನ್ನು ತೆಗೆದುಕೊಂಡು ಅದರಲ್ಲಿದ್ದ ಕವನಗಳನ್ನು ದಾಸಣ್ಣನ ಅಂಗಡಿಗೆ ಮಾರುತ್ತಾನೆ. ಆಗ ಅಲ್ಲಿಗೆ ಬಂದ ಪ್ರಕಾಶಕರೊಬ್ಬರು ಆ ಕವನಗಳನ್ನು ನೋಡಿ ಯಾರದೆಂದು ವಿಚಾರಿಸಲು ದಾಸಣ್ಣ ಆತನದ್ದೇ ಎಂದು ಬಿಂಬಿಸುವನು. ಆ ಕವನದಿಂದ ತಿರುಕನಾಗಿದ್ದ ದಾಸಣ್ಣ ಧನಿಕನಾಗುವನು. ಹತ್ತಿದ ಏಣಿಯನ್ನೇ ತಳ್ಳುವ ಜಾಯಮಾನದ ದಾಸಣ್ಣ ಮೇಲೆತ್ತಿದ ಪ್ರಕಾಶಕರನ್ನು ಬಿಟ್ಟು ಬೇರೆಯವರಿಗೆ ಹಸ್ತಪ್ರತಿಯನ್ನು ಮಾರುತ್ತಾನೆ. ಇತ್ತ ಗೋಪುವನ್ನು ಹುಡುಕುತ್ತಿದ್ದ ಮಧು ಮತ್ತು ಕಮಲರಿಗೆ ಈ ಕವನದ ಪುಸ್ತಕ ಸಿಕ್ಕಿದಾಗ ಅದರ ವಿಳಾಸಕ್ಕೆ ಬಂದು ದಾಸಣ್ಣನ ಹತ್ತಿರ ಕೆಲಸಕ್ಕೆ ಸೇರುವರು. ಅಯ್ಯೋ, ನೆರೆಯೋನು ಬದುಕಿದ್ರೆ ನಾಲ್ಗೆ ಹಿಡ್ಕೊಂಡು ಪ್ರಾಣ ಬಿಡುವಂತ ಜಾತಿ ಕಣಯ್ಯ ನಿಂದು. ಒಬ್ಬನಾದ್ರೂ ಸುಖವಾಗಿದ್ದಾನಲ್ಲ ಅಂತ ನೋಡ್ಕೊಂಡು ಸಂತೋಷ ಪಡ್ಕೊಡ್ದೆ? ಪಡೋಣ ಪಡೋಣ, ನೆರೆಮನೆಯೊಂದು ಸುಖ ನೋಡ್ಕೊಂಡು ನಮ್ಮ ಆಯಸ್ಸೆಲ್ಲ ಕಳೆದ್ ಬಿಡೋಣ. ಮಿಸ್ಟರ್, ಅವನು ಮೊನ್ನೆವರೆಗೂ ಪೇಪರ್ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡಿದ್ದ. ಅರೆ, ನಮ್ದು ಅಂಗಡಿಗೆ ದಗ ಹಾಕಿದ ಆ ಭಿಕಾರಿ ದಾಸಣ್ಣ ಈಗ ಕವಿ ಆಗ್ಬಿಟ್ಟ. ಏನು ನಿಮ್ದೇ ಅಂಗಡಿ? ಮೋಸ ಮಾಡಿದ್ನೆ ಅವನು. ಬಾಳ ಅವನ್ ಕಂಡ್ರೆ ಬಡ್ಕೊಳ್ಳೋ ಜನವೇ ಹೆಚ್ಚು. ನಿಮ್ ಪೆಚ್ಚಿತನಕ್ಕೆ ಅವನ್ ಮೋಸ ಮಾಡ್ದಾಗಾಯ್ತೆ. ಒಂದಿನದ ಭಿಕಾರಿ ಆಯ್ಸೆಲ್ಲ ಭಿಕಾರಿ ಆಗಿರ್ಬೇಕೇನು? ಹಾವು ಕಂಡ್ರೆ ತುಂಬಾ ಭಕ್ತಿ ನಮಗೆ, ಹಾಲ ಕಚ್ಚಿಸ್ಕೊಳ್ಳೋ ಪದ್ಧತಿ ನಮ್ದು. ಯಾರ್ರಿ ನೀವು? ಜೀವನದಲ್ಲಿ ತುಂಬಾ ಬೇಸತ್ತಿದ್ದವರಾಗಿದ್ದೀರಿ. ಬೇಸತ್ತವನಲ್ಲ, ಬೇಸ್ತ್ ಬಿದ್ದವನು. ಈಗ ಹಾಡ್ದ ಕವನ ನಂದು. ಆ ನಿಜವೇ? ಓ ದಾಸಣ್ಣ ನಿಮ್ಗೇನು ತಗ ಹಾಕಿದ್ದಾನೆ? ದೇವ್ರ ಅವನ್ ಕೈ ಸಿಕ್ಕಿದ್ರೆ ಅವನಿಗೂ ಕೈ ಕೊಡುವಂತವನವನು. ಮಿಸ್ಟರ್, ಹಾಗಾದ್ರೆ ಅಂತವನ್ನ ಖಂಡಿತವಾಗಿ ಉಳಿಸಬಾರದು. ನಿಜವಾಗಿ ಬರ್ತಿರೋ ಇಂಥವ್ರನ್ನ ಹೀಗೆ ಭಿಕಾರಿ ಆಗಿ ಬಿಡ್ಲೂಬಾರದು. ಬಡ್ಡಿ ಸರ್, ಕರೆಕ್ಟ್. ನಾನು ಅದಕ್ಕೆ ಉಪಾಯ ಹೇಳ್ತೀನಿ, ಬನ್ನಿ ಬನ್ನಿ ಸರ್. ಆಕಾಶವಾಣಿಯಲ್ಲಿ ಗೋಪಿಯ ಕವನವೊಂದು ಬಿತ್ತರಿಸುತ್ತಿರಲು ಚಹಾ ಅಂಗಡಿಯಲ್ಲಿ ಕುಳಿತಿದ್ದ ಗೋಪಿಯು ಅದು ತನ್ನ ಕವನವೆಂದು ತಿಳಿಸುವನು. ಆಗ ಅವನ ಪಕ್ಕದಲ್ಲೇ ಇದ್ದ ಕವನ ಪ್ರಕಟಿಸಿದ ಪ್ರಕಾಶಕರು ದಾಸಣ್ಣನ ಕುತಂತ್ರಕ್ಕೆ ಪ್ರತಿತಂತ್ರ ಹೆಣೆಯುವರು. ಅಲ್ಲೇ ಇದ್ದ ಪೇಪರ್ ಅಂಗಡಿಯವನು ಅವರಿಗೆ ಸಹಾಯ ಮಾಡುತ್ತಾನೆ. ಇಂದುವನ್ನು ನೋಡಿಕೊಳ್ಳುತ್ತಿದ್ದ ಮಾರಮ್ಮ ಸತ್ತಾಗ ಅಣ್ಣನನ್ನು ಹುಡುಕಿಕೊಂಡು ಇಂದು ದಾಸಯ್ಯನ ಗೃಹಬಂಧನದಲ್ಲಿ ಇರ್ತಾಳೆ. ದಾಸಯ್ಯನನ್ನು ಕೆಡವಲು ಬಂದ ಗೋಪಿಯ ತಂತ್ರಕ್ಕೆ ಪ್ರತಿತಂತ್ರ ಹೆಣೆದ ದಾಸಯ್ಯ ಇಂದುವನ್ನು ಮುಂದಿಟ್ಟುಕೊಂಡು ಗೃಹಬಂಧನದಲ್ಲಿ ಇಡುತ್ತಾನೆ. ಕಮಲ ಮತ್ತು ಮಧುವಿನ ಉಪಾಯದಂತೆ ದಾಸಣ್ಣನನ್ನು ಬಲೆಗೆ ಕೆಡವಿದ ಪ್ರಕಾಶಕರು ದಾಸಣ್ಣನ ಕುತಂತ್ರಗಳೆಲ್ಲ ಬಯಲಾಗಲು ಕಣ್ತೆರೆದು ನೋಡು, ಕುರುಡಾಗಿ ಹಳ್ಳಕ್ಕೆ ಬೀಳಬೇಡ ಎಂದು ಅಲ್ಲಿಗೆ ಬಂದ ಗೋಪಿ ಬುದ್ಧಿವಾದ ಹೇಳುವನು. ಗೋಪಿಗೆ ಕಮಲ ಸಿಕ್ಕಿದರೆ ಮಧುಗೆ ಇಂದು ಸಿಗುತ್ತಾಳೆ. ಇವರಿಗೆ ಕಣ್ಕಾಣದೇ ಇದ್ದಾಗ ಇವರಿಂದ ಹಾಡ್ತಿ ಭಿಕ್ಷೆ ಎತ್ತಿ ಹೊಟ್ಟೆ ಹೊರಕೊಂಡ. ಇವ್ರು ದುಡ್ಡಿಗೆಲ್ಲ ದಗ ಹಾಕಿದ. ಸೇತನ ಪೇಪರ್ ಅಂಗಡಿ ಬಂಗರಾಮ ಹಾಕಿ ಹೊಪ್ಪಳಿ ಸರ್ಕಲ್ಲಿ ಸುಣ್ಣ ಬಡಿದು ಈಗ ನಿಮ್ಮ ಮುಂದೆ ಕಣ್ ಕಣ್ ಬಿಡ್ತಾ ಹಿಂಗತಿಯಿಂದ ಮಂಗನಾಗಿ ನಿಂತಿದ್ದ. ಕಳೆದ ಆಯಸ್ಸಿನಲ್ಲಿ ನಾನು ಕಣ್ಣಿಲ್ದೆ ಕುರುಡನಾಗಿದ್ದೆ, ನೀನು ಕಣ್ಣಿದ್ದು ಕುರುಡನಾಗಿದ್ದೆ. ಇನ್ನಾದ್ರೂ ಕಣ್ತೆರೆ ನೋಡು, ಸತ್ಯ ಧರ್ಮಗಳನ್ನ ಯಾವತ್ತೂ ಯಾರೂ ಸೋಲ್ಸಕ್ ಆಗೋದು. ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಕೈ ಕೊಡು ಗೋಪಣ್ಣ, ಕೈ ಕೊಟ್ಟೆ. ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಎಲ್ಲಿಂದ ಕೈ ಕೊಡು? ಯಾವ ಕೈ? ನಾವು ಕೈ ಕೊಟ್ಟು. ನಾವೆಲ್ಲ ಕೈ ಕೊಟ್ಟದನ್ನ ದಾಸನವ್ರು ಕಣ್ ತೆರೆದು ನೋಡ್ಲಿ. ನಾನೇನೋ ಕಣ್ಣು ತರದು ನೋಡ್ದೆ, ನನ್ನಂತವ್ರು ನನ್ನ ಗತಿನ ಕಣ್ಣು ತರದು ನೋಡ್ಕೊಂಡಿರ್ಲಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಕ್ಕೆ. ವರನಟ ರಾಜ್ಕುಮಾರ್, ಲೀಲಾವತಿ, ನರಸಿಂಹರಾಜು, ರಾಜಶ್ರೀ, ಜಿ ವಿ ಅಯ್ಯರ್, ಬಾಲಕೃಷ್ಣ, ರಮಾದೇವಿ, ಜಯಶ್ರೀ ಅಭಿನಯದ ಸೊಗಸಾದ ಚಲನಚಿತ್ರ ಕಣ್ತೆರೆದು ನೋಡು.